ಪರಂಪರೆ ಹರಿದಾಸ ಸಾಹಿತ್ಯದ ಮೂಲಕ ನಮ್ಮ ಬದುಕಿನ ಅರ್ಥವನ್ನ ದೇವರ ನಾಮವನ್ನ ವಿಭಿನ್ನ ರೀತಿಯಲ್ಲಿ ಸ್ಮರಣೆ ಮಾಡುವುದರ ಮೂಲಕ ಬದುಕಲ್ಲಿ ಸಾರ್ಥಕ್ಯವನ್ನ ಕಂಡಂತ ನಮಗೆ ಹರಿದಾಸ ದರ್ಶಿನಿ ಅಂತಕಂತ ಒಂದು ವಸ್ತು ಸಂಗ್ರಹಾಲಯವನ್ನ ಮ್ಯೂಸಿಯಂ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಅದೊಂದು ಜ್ಞಾನದ ನದಿಯಾಗಿ ಇವತ್ತಿನಿಂದ ಹರಿತಾ ಇದೆ. ಗುರುಗಳು ಅದನ್ನ ಲೋಕಾರ್ಪಣೆ ಮಾಡಿದ್ದಾರೆ. ಬಹುಶಃ ಆಧುನಿಕ ಜಗತ್ತಿನ ವೈಭವದಲ್ಲಿ ಅಂತರ್ಜಾಲದಲ್ಲಿ ನಾವು ಕಳೆದು ಹೋಗ್ತಾ ಇದ್ದೇವೆ ಅಂತ ಸಂದರ್ಭದಲ್ಲಿ ನಮ್ಮ ಅಂತರಂಗದಲ್ಲಿ ಧಾರ್ಮಿಕ ಪ್ರಜ್ಞೆಯನ್ನ ಜಾಗೃತಗೊಳಿಸಬೇಕು. 21ನೇ ಶತಮಾನದಲ್ಲಿ ಮುಂದಿನ ಮಕ್ಕಳು ನಮ್ಮ ಧರ್ಮದ ಪರಂಪರೆ ನಮ್ಮ ಇತಿಹಾಸ ಹೇಗಿತ್ತು ಎಲ್ಲ ಆಚರಣೆಗಳು ಹೇಗೆ ಸೃಷ್ಟಿಯಾಯಿತು ಅಖಂಡ ಬ್ರಹ್ಮಾಂಡದಲ್ಲಿ ಪಂಚಮಹಾಭೂತಗಳಿಂದ ನಿರ್ಮಾಣವನ್ನ ಕಂಡಂತ ಈ ನಮ್ಮ ದೇಹ ಅನ್ನುವಂತಹ ಪಿಂಡಾಂಡ ಏನಿದೆ ಇದರ ಸೃಷ್ಟಿ ಇದರ ರೂಪಗಳು 24 ಭಗವದ್ ರೂಪಗಳು ಕೇಶವಾದಿ 24 ಭಗವದ್ ರೂಪಗಳ ಬಗೆಗಿನ ವಿಷಯಗಳು ಓಂಕಾರದ ಮಹತ್ವ ಇರಬಹುದು. ವೃಂದಾವನ ಅಂತ ಹೇಳಿದಾಗ ಸಾಮಾನ್ಯವಾಗಿ ಜನ ಹೇಳ್ತಾರೆ ವೃಂದಾವನ ಅಂತ ಹೇಳಿದಾಗ ಸಮಾಧಿ ಅನ್ನುವಂತ ಯೋಚನೆ ತುಂಬಾ ಜನರ ಮನಸ್ಸಲ್ಲಿ ಬರುತ್ತೆ. ಆದ್ರೆ ಗುರು ರಾಘವೇಂದ್ರ ಸ್ವಾಮಿಗಳು ಇನ್ನೂ ಕೂಡ ವೃಂದಾವನದ ಒಳಗಡೆ ಇದ್ದಾರೆ. ಅದು ಸಮಾಧಿ ಹೇಗಾಗುತ್ತೆ? ಇದೊಂದು ಹರಿಮಂದಿರ ಅಂತಕ್ಕಂತ ಒಂದು ಸುಂದರವಾದಂತಹ ಕಲ್ಪನೆಯನ್ನ ವೃಂದಾವನದ ದೃಶ್ಯದ ಮೂಲಕ ಅದರ ಚಿತ್ರವನ್ನ ಮಾಡೋದರ ಮೂಲಕ ಬಹುಶಃ ನೀವೆಲ್ಲರೂ ಕೂಡ ಆ ಹರಿದಾಸ ದರ್ಶಿನಿಯ ಒಳಗಡೆ ಪ್ರವೇಶವನ್ನ ಮಾಡಿ ಹೊರಗಡೆ ಬರುವಂತ ಸಂದರ್ಭದಲ್ಲಿ ನಮ್ಮ ಅಂತರಂಗದಲ್ಲಿ ನಮ್ಮ ಬದುಕಿನ ಮುಕ್ತಿಯನ್ನ ಹೇಗೆ ಪಡಿಬೇಕು ಅನ್ನುವಂತ ಜ್ಞಾನವನ್ನ ಪಡ್ಕೊಳ್ಳುವಂತ ಒಂದು ಅಪೂರ್ವವಾದ ಸದಾವಕಾಶವನ್ನ ಇವತ್ತು ಸಮಸ್ತ ಭಾರತೀಯರಿಗೆ ಗುರುಗಳು ನೀಡಿದ್ದಾರೆ. ಅದರ ಉದ್ಘಾಟನೆಯನ್ನ ಮಾಡೋದರ ಮೂಲಕ ಎಂತಹ ಒಂದು ಸುಂದರವಾದಂತಹ ಕಲ್ಪನೆ ನೋಡಿ, ಎಂತಹ ಒಂದು ಯೋಚನೆ. ಬಹುಶಃ ಗುರುಗಳು ಬೇರೆ ಬೇರೆ ಕಮರ್ಷಿಯಲ್ ಪ್ರಾಜೆಕ್ಟ್ ಗಳನ್ನ ಮಾಡಬಹುದಿತ್ತು. ಬೇರೆ ಬೇರೆ ಕಡೆಗಳಲ್ಲಿ ನಾವು ನೋಡ್ತೀವಿ ಆದಾಯ ತರುವಂತಹ ಅದೆಷ್ಟೋ ಕಟ್ಟಡಗಳನ್ನು ನಿರ್ಮಾಣ ಮಾಡ್ತಾರೆ ಬೇರೆ ಬೇರೆ ರೂಪಗಳಲ್ಲಿ. ಆದ್ರೆ ನಮ್ಮ ಈ ಪರಂಪರೆ, ಈ ಮಣ್ಣಿನ ಪರಂಪರೆ ಏನಿದೆ, ಇದು ಉಳಿಬೇಕು, ಬೆಳಿಬೇಕು, ಮುಂದಿನ ಜನರೇಷನ್ ಕೂಡ ನಮ್ಮ ಭಾರತದ ಪರಂಪರೆಯನ್ನ ಬಿಡಬಾರದು, ಸನಾತನ ಹಿಂದೂ ಧರ್ಮದ ಪರಂಪರೆಯನ್ನ ಬಿಡಬಾರದು ಅನ್ನತಕ್ಕಂತ ಒಂದು ಸಂಕಲ್ಪ ಶಕ್ತಿ ಗುರುರಾಯರಿಂದ ಪರಮಪೂಜ್ಯ ಸುಖದೇಂದ್ರ ತೀರ್ಥ ಶ್ರೀಪಾದಂಗಳವರಿಗೆ ಪ್ರೇರಣೆಯಾಗಿ ಇವತ್ತು ಲೋಕಾರ್ಪಣೆ ಆಗಿರ್ತಕ್ಕಂಥದ್ದು. ಬಹುಶಃ ನೀವು ನೋಡದೇ ಇದ್ರೆ ಸಾಧ್ಯ ಆದ್ರೆ ನಾಳೆ ನೋಡಿ, ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ. ನೋಡಿ, ಮಕ್ಕಳಿಗೆ ತೋರಿಸಿ, ಮಕ್ಕಳಿಗೆ ಅದ್ರ ಬಗ್ಗೆ ಹೇಳಿ. ಹೇಳದೆ ಹೋದ್ರೆ ಖಂಡಿತವಾಗ್ಲೂ ನಮ್ಮ ಈ ಧರ್ಮ ಪರಂಪರೆ ಮುಂದೆ ಬೆಳಿಲಿಕ್ಕೆ ತುಂಬಾ ಕಷ್ಟ ಇದೆ. ಅಂತ ಒಂದು ಸುದೀರ್ಘವಾದಂತಹ ಭವಿಷ್ಯದ ಯೋಚನೆಯನ್ನ ಮಾಡೋದ್ರ ಮೂಲಕ ಇವತ್ತು ಜ್ಞಾನವಾಹಿನಿಯ ನದಿಯ ಸೃಷ್ಟಿಯನ್ನ ಗುರುಗಳು ಮಾಡಿದ್ದಾರೆ. ಒಮ್ಮೆ ಜೋರಾದ ಚಪ್ಪಾಳೆಯ ಅಭಿನಂದನೆಯನ್ನ ಶ್ರೀ ಗುರುಗಳಿಗೆ ಸಲ್ಲಿಸಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. 21ನೇ ಶತಮಾನದ ಸಂತ ಶ್ರೇಷ್ಠರಾಗಿ ಮುಂದಿನ ಒಂದು ದಿವಸ ಭಾರತವನ್ನ ಬೆಳಗಲಿಕ್ಕಿದ್ದಾರೆ ಪರಮ ಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು. ಅವರಿಗೆ ಭಾರ್ಗವಿ ಕಲಾ ತಂಡ ಭಕ್ತಿಯಿಂದ, ಶ್ರದ್ಧೆಯಿಂದ, ಪ್ರೀತಿಯಿಂದ ಈ ವೇದಿಕೆಯಲ್ಲಿ ಈ ಒಂದು ಕಲಾ ಚಿತ್ರವನ್ನ ನಮ್ಮ ದೇವಿಕಿರಣ್ ಗಣೇಶ್ಪುರ ಅವರ ಕೈಚಳಕದ ಮೂಲಕ ನಾವು ಪ್ರಸ್ತುತಪಡಿಸ್ತಾ ಇದ್ದೇವೆ. ಒಂದು ಮಠವನ್ನ ಮುನ್ನಡೆಸುವಂತದ್ದು ಧಾರ್ಮಿಕವಾಗಿ ಯಾವ ರೀತಿಯಲ್ಲಿ ಭಕ್ತಿ ಶ್ರದ್ಧೆಯನ್ನ ಮೂಡಿಸಬೇಕು, ಅದರ ಜೊತೆಯಲ್ಲೇ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಸಮಾಜವನ್ನ ಮುನ್ನಡೆಸಬೇಕು, ಬೆಳಕನ್ನ ತೋರ್ಬೇಕು ಅನ್ನತಕ್ಕಂತ ಒಂದು ಸಂಕಲ್ಪವನ್ನ ಇಟ್ಕೊಂಡು ಆ ರೀತಿಯಾಗಿ ಮುನ್ನಡೀತಾ ನಮ್ಮೆಲ್ಲರಿಗೂ ಕೂಡ ಬೇರೆ ಬೇರೆ ರೂಪಗಳಲ್ಲಿ ಮನಸ್ಸಲ್ಲಿ ಎಷ್ಟೋ ಟೆನ್ಷನ್ ಇರುತ್ತೆ, ಜೀವನದಲ್ಲಿ ಎಷ್ಟೋ ಕಷ್ಟ ಕಾರ್ಪಣ್ಯಗಳಿರುತ್ತೆ, ಅದರಿಂದ ಹೊರಗೆ ಬರುವಂತದ್ದು ಹೇಗೆ ಅನ್ನುವಂಥದ್ದನ್ನ ಗುರುಗಳು ನಿರಂತರವಾಗಿ ತಮ್ಮ ವಾಕ್ಪಟುತ್ವದ ಮೂಲಕ ನಮ್ಮೆಲ್ಲರ ಮನಸ್ಸಿಗೆ ಮೂಡಿಸ್ತಾ ಇದ್ದಾರೆ. ಇದು ನಿರಂತರವಾಗಿ ನಡೀಲಿ. ಮಂತ್ರಾಲಯದ ಈ ಮಹಿಮೆ, ಮಂತ್ರಾಲಯದ ಶಕ್ತಿ, ಮಂತ್ರಾಲಯದ ಭವ್ಯತೆ ಅಂತ ಹೇಳುವಂಥದ್ದು ಜಗತ್ತಿನ ದಿಗ್ ದಿಗಾಂತವನ್ನ ಬೆಳಗಲಿ ಅನ್ನುವಂಥ ಒಂದು ಆಶಯವನ್ನ ರಾಯರ ಪರಮ ಭಕ್ತರಾಗಿ ನಾವು ಈ ಸಂದರ್ಭದಲ್ಲಿ ಸಲ್ಲಿಸಿಕೊಳ್ತಾ ಈ ವೇದಿಕೆಯಲ್ಲಿ ಹಾಗೆ ಇನ್ನೊಂದು ವಿಷಯವನ್ನ ನಾನು ಪ್ರಸ್ತಾಪಿಸಲೇಬೇಕು. ಬೇರೆ ಬೇರೆ ಕಡೆಗಳಿಂದ ಬಂದವರಿಗೆ ಗೊತ್ತಿರಲಿ, ಈಗಾಗಲೇ ನಿಮಗೆ ಗೊತ್ತಾಗಿದೆ ಅಂತ ಅಂದುಕೊಳ್ತೇನೆ. ಈ ಮಠದ ಹಿಂದುಗಡೆಯಲ್ಲಿ ಜ್ಞಾನವಾಹಿನಿ ತಾಯಿ ತುಂಗಾ ನದಿಯ ತಟದಲ್ಲಿ ಶ್ರೀ ಗುರು ರಾಜಾಂಗಣ ಅನ್ನತಕ್ಕಂಥ ಒಂದು ಭವ್ಯವಾದ ಮಂದಿರದ ನಿರ್ಮಾಣ ಕೂಡ ಆಗಿದೆ. ಬಹುಶಃ ಮುಂದಿನ ಒಂದು ದಿನಗಳಲ್ಲಿ ಇನ್ನಷ್ಟು ಧಾರ್ಮಿಕ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನಾವು ಸಭಾಂಗಣದ ಒಳಭಾಗದಲ್ಲಿ ಕೂತು ನೋಡುವಂತಹ ಒಂದು ಸದಾವಕಾಶವನ್ನ ಶ್ರೀ ಗುರುಗಳು ನಮಗೆ ಕಲ್ಪಿಸಿಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಭವ್ಯವಾದಂತಹ ರಾಮನ ಒಂದು ವಿಗ್ರಹವನ್ನ ಕೂಡ ಇಲ್ಲೇ ಹತ್ತಿರದಲ್ಲಿ ನಿರ್ಮಾಣವನ್ನ ಕೂಡ ಮುಂದಿನ ದಿನಗಳಲ್ಲಿ ಮಾಡಲಿಕ್ಕಿದ್ದಾರೆ. ಇದೆಲ್ಲ ಕೂಡ ಈ 350ನೇ ವರ್ಷದ ಆಚರಣೆ ಅಂತ ಹೇಳುವಂಥದ್ದು. ಮುಂದಿನ 350 ವರ್ಷಗಳ ಕಾಲ ಎಲ್ಲಿಯವರೆಗೆ ನಮ್ಮ ಮನಸ್ಸಲ್ಲಿ ಆ ರಾಯರು ಇರ್ತಾರೆ, ಆ ರಾಯರು ಮತ್ತೆ ಅಲ್ಲಿಂದ ಹೊರಗಡೆ ಬರ್ತಾರೆ ಅನ್ನುವಂತಹ ನಂಬಿಕೆ ಇದೆ, ಅಲ್ಲಿಯವರೆಗೆ ಕೂಡ ಈ ಎಲ್ಲ ಕಾರ್ಯಗಳು ಜನರನ್ನ ಇನ್ನಷ್ಟು ಭಕ್ತಿಯ ಕಡೆ ಕರ್ಕೊಂಡು ಬರುತ್ತೆ, ಸನ್ಮಾರ್ಗದಲ್ಲಿ ನಡೆಯುವ ಕಡೆಗೆ ಪ್ರೇರೇಪಿಸುತ್ತೆ. ಅಂತಹ ಒಂದು ಸುಂದರವಾದ ಕಾರ್ಯಗಳನ್ನ ಗುರುಗಳು ಈ 350
ಕರ್ತನೇ ಆರಾಧನಾ ಮಹೋತ್ಸವದ ಪರ್ವಕಾಲದಲ್ಲಿ ಲೋಕಾರ್ಪಣೆ ಮಾಡಿರುವಂತದ್ದು ಬಹುಶಃ ಭಾರತದ ಇತಿಹಾಸದಲ್ಲೇ ಯಾವುದೇ ಕ್ಷೇತ್ರದಲ್ಲೂ ಕೂಡ ಈ ಧಾರ್ಮಿಕವಾದ ಚಿಂತನೆಯನ್ನು ಪ್ರೇರೇಪಿಸುವಂತ ಇಂತ ಒಂದು ಹರಿದಾಸ ದರ್ಶಿನಿ ಅಂತ ವಸ್ತು ಸಂಗ್ರಹಾಲಯ ಎಲ್ಲೂ ಕೂಡ ಇಲ್ಲ ಅದು ಮೊದಲ ಬಾರಿಗೆ ಮಂತ್ರಾಲಯದಲ್ಲಿ ಆಗಿದೆ ಅನ್ನುವಂಥದ್ದು ಸಮಸ್ತ ಮಂತ್ರಾಲಯದ ಗುರುರಾಯರ ಭಕ್ತರಿಗೆ ನಿಜವಾಗ್ಲೂ ಹೆಮ್ಮೆಯ ವಿಷಯ ನಮ್ಮೆಲ್ಲರ ಅದನ್ನು ನೋಡಿದಾಗ ಒಳಗಡೆ ಹೋಗಿ ಹೊರಗಡೆ ಬರುವಂತ ಸಂದರ್ಭದಲ್ಲಿ ಖಂಡಿತವಾಗ್ಲೂ ನಿಮ್ಗೆ ರೋಮಾಂಚನ ಆಗುತ್ತೆ ಒಂದು ಸಣ್ಣ ವೈಕುಂಠದ ದರ್ಶನವನ್ನ ಕೂಡ ಮಾಡುವಂತಹ ಅದ್ಭುತವಾದ ಅವಕಾಶ ಬೃಂದಾವನ ಅಂದ್ರೆ ಏನು ಅದು ಯಾವ ರೀತಿಯಾಗಿ ನಿರ್ಮಾಣ ಆಯಿತು ಅನ್ನುವಂಥದ್ದು ಎಷ್ಟು ಸೊಗಸಾಗಿ ಅಲ್ಲಿ ಪ್ರಸ್ತುತಪಡಿಸಿದ್ದಾರೆ ಬರೀ ಕನ್ನಡದಲ್ಲಿ ಮಾತ್ರ ಅಲ್ಲ ತೆಲುಗು ಹಿಂದಿ ಇಂಗ್ಲಿಷ್ ಯಾವುದೇ ಭಾಷೆಯನ್ನ ಓದುವವರು ಅರ್ಥ ಮಾಡಿಕೊಳ್ಳುವ ಬರಲಿ ಪ್ರತಿಯೊಬ್ಬರ ಮನಸ್ಸಿಗೆ ಮುಟ್ಟಿಸುವಂತಹ ಒಂದು ಶ್ರೇಷ್ಠವಾದ ಕಾರ್ಯ ಈ 350ನೇ ವರ್ಷದ ಸಂಭ್ರಮದ ಕ್ಷಣಗಳಲ್ಲಿ ಗುರುಗಳು ಲೋಕಾರ್ಪಣೆಯನ್ನ ಮಾಡಿದರು ಅಂತಹ ಒಂದು ಉದಾತ್ತವಾದಂತಹ ಯೋಚನೆ ಹೆಸರಲ್ಲೇ ಇದೆ ನೋಡಿ ಸು ಅಂದ್ರೆ ಸುವಿಧ್ಯೆಗಳ ಸಾಗರ ಭೂ ಅಂದ್ರೆ ಬುದ್ಧಿಮತ್ತೆಯ ಆಗರ ದೇಹ ಅಂದ್ರೆ ದೇಹಿ ಅಂತ ಬಂದವರನ್ನ ಮುನ್ನಡೆಸುವಂತಹ ಮಂತ್ರಾಲಯದ ಚಂದ್ರ ಸುಬುಧೇಂದ್ರ ಶ್ರೀಗಳು ಬಹುಶಃ ನಾನು ಸ್ವಲ್ಪ ಜಾಸ್ತಿ ಮಾತಾಡದೆ ಅನಿಸ್ತಾ ಇದೆ ಆದ್ರೆ ಹೃದಯದಲ್ಲಿರುವಂತದ್ದು ಭಾರ್ಗವಿ ಕಲಾತಂಡದ ಶ್ರೀಕಾಂತ್ ಉಪಾಧ್ಯಾಯ ಅವರು ನನ್ನ ಗುರುಗಳು ಇವತ್ತು ನಾನು ಈ ವೇದಿಕೆಯಲ್ಲಿ ಇಷ್ಟು ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನನ್ನನ್ನ ಮೊದಲ ಬಾರಿಗೆ ಕರ್ಕೊಂಡು ಬಂದು ಗುರುಗಳ ಪಾದದಲ್ಲಿ ನಾನು ಬೀಳುವ ಹಾಗೆ ಮಾಡಿದವರು ಅವರು ಅವರಿಂದಾಗಿ ಈ ವಾಕ್ಚಾತುರ್ಯ ಏನೋ ಒಂದು ಸ್ವಲ್ಪ ಬಂದಿದೆ ಅಂತ ಹೇಳಿದ್ರೆ ಅವರಿಗೆ ನಾನು ಹೃದಯಪೂರ್ವಕವಾಗಿ ನಾನು ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೇನೆ ಅವರಿಂದಾಗಿ ಈ ಕ್ಷೇತ್ರದಲ್ಲಿ ರಾಯರ ಭಕ್ತನಾದರೂ ಕೂಡ ವೇದಿಕೆ ಮೇಲೆ ಬಂದು ಮಾತಾಡುವಂತ ಅವಕಾಶ ಸಿಕ್ಕಿದೆ ಅಂತ ಹೇಳಿದ್ರೆ ಗುರುಗಳ ರಾಯರ ಆಶೀರ್ವಾದ ಪರಮಪೂಜ್ಯ ಶ್ರೀಗಳ ಆಶೀರ್ವಾದದಿಂದ ಇದು ಸಾಕ್ಷಾತ್ಕಾರವನ್ನ ಕಂಡಿದೆ ಈ ವೇದಿಕೆಯಲ್ಲಿ ಭಾರ್ಗವಿ ಕಲಾತಂಡ ಪ್ರೀತಿಯಿಂದ ಗುರುಗಳ ಪಾದಕಮಲಗಳಿಗೆ ಈ ವರ್ಣ ಚಿತ್ರವನ್ನ ಈ ಗುರುಗಳ ಸುಂದರವಾದಂತಹ ಭಾವಚಿತ್ರದ ಅನಾವರಣ ನಮ್ಮ ಶ್ರೀಕಾಂತ್ ಉಪಾಧ್ಯಾಯರು ದಯವಿಟ್ಟು ವೇದಿಕೆಗೆ ಬರಬೇಕು ಗುರುಗಳಿಗೆ ಒಂದು ವಿಶೇಷವಾದಂತಹ ಕಲಾ ಕಾಣಿಕೆಯನ್ನ ಈ ಸಂದರ್ಭದಲ್ಲಿ ನಾವು ನೀಡಲಿಕ್ಕಿದ್ದೇವೆ ಗುರುಗಳೇ ದೇವಿ ಕಿರಣ್ ಗಣೇಶ್ಪುರ ಅಂತ ಕರ್ನಾಟಕದ ಹೆಸರಾಂತ ಕಲಾವಿದ ವಿದೇಶಗಳಲ್ಲಿ ಕೂಡ ಕಾರ್ಯಕ್ರಮವನ್ನ ನೀಡಿದ್ದಾರೆ ಅವರ ಕೈಚಳಕದಲ್ಲಿ ಇವತ್ತು ಶ್ರೀಕಾಂತ್ ಉಪಾಧ್ಯಾಯ ಅವರು 10ನೇ ವರ್ಷದ ಕಾರ್ಯಕ್ರಮ ವಿಶೇಷವಾಗಿರಬೇಕು ಅನ್ನುವಂತ ಒಂದು ಮಹತ್ವಾಕಾಂಕ್ಷೆಯಲ್ಲಿ ಈ ಒಂದು ಭಾವಚಿತ್ರವನ್ನ ಇವರೇ ಬಿಡಿಸಿರುವಂತದ್ದು ಇದನ್ನ ಭಾರ್ಗವಿ ಕಲಾತಂಡ ಅತ್ಯಂತ ಗೌರವದಿಂದ ಭಕ್ತಿಯಿಂದ ಗುರುಗಳ ಪಾದಕಮಲಗಳಲ್ಲಿ ನಾವು ಸಮರ್ಪಿಸ್ತಾ ಇದ್ದೇವೆ ಗುರುಗಳು ಇದನ್ನ ಸ್ವೀಕರಿಸಬೇಕು ನಮ್ಮನ್ನ ಆಶೀರ್ವದಿಸಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ ಸೊ ಇದು ಭಾವಚಿತ್ರ ಇವರ ಕೈಚಳಕದಲ್ಲಿ ಮೂಡಿ ಬಂದಿದೆ ಈ ಕಲಾವಿದ ದೇವಿ ಕಿರಣ್ ಗಣೇಶ್ಪುರ ರಾಯರ ಸನ್ನಿಧಾನ ತುಂಗಾತೀರ ನಿಲಯಂ ಸದ್ಭಕ್ತ ಹೃದಯಾದೀಶಂ ಸುಬುಧೇಂದ್ರ ಶ್ರೀ ಪೂಜಿತಂ ಮಂತ್ರಾಲಯ ಪುರ ನಿವಾಸಂ ವಂದೇ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮಂ ವಂದೇ ಶ್ರೀ ರಾಘವೇಂದ್ರ ಗುರು ಸಾ